ಜೈ ಶ್ರೀರಾಮ್ ಮಕ್ಕಳೇ ಎಲ್ಲರಿಗೂ ಶುಭೋದಯ ಮಕ್ಕಳೇ ಇವತ್ತಿನ ಅವಧಿ ನಮ್ಮದು ಕನ್ನಡ ಅಲ್ವಾ ಸರಿ ಮಕ್ಕಳೇ ನಾವು ಈಗಾಗಲೇ ಪರಿಸರ ದಿನವನ್ನು ಆಚರಣೆ ಮಾಡಿದ್ದೇವೆ ಅಲ್ವಾ ನೀವೆಲ್ಲರೂ ಆ ದಿನ ಗಿಡಗಳನ್ನು ನೆಟ್ಟು ಎಲ್ಲ ಪೋಷಣೆ ಮಾಡಿದ್ದೀರಿ ಯಾಕಾಗಿ ನಾವು ಪರಿಸರ ದಿನವನ್ನು ಆಚರಣೆ ಮಾಡಿದ್ದೆವು ಮಕ್ಕಳೇ ಒಂದು ಗಿಡವನ್ನು ನೆಟ್ಟರೆ ನಮಗೆ ಅದರಿಂದ ಏನೆಲ್ಲ ಪ್ರಯೋಜನ ಇದೆ ಹೌದು ಶುದ್ಧವಾದ ಗಾಳಿ ಸಿಗ್ತದೆ ಅನಂತರ ಇಡೀ ಪರಿಸರ ಇಡೀ ನಮ್ಮ ಈ ಜಗತ್ತನ್ನೇ ಗಿಡ ಮರಗಳನ್ನು ನಾವು ಬೆಳೆಸಿದಾಗ ಅದು ನಮಗೆ ಮುದವನ್ನು ಹಿತವನ್ನು ನೀಡ್ತದೆ ಅಲ್ವಾ ನಮಗೆ ಬೇಕಾದಂತಹ ತಂಪಾದ ಗಾಳಿಯನ್ನು ನೀಡ್ತದೆ ಈ ಮರದಿಂದ ನಮಗೆ ನಾವು ನೆಟ್ಟಂತಹ ಗಿಡ ಮುಂದಕ್ಕೆ ದೊಡ್ಡ ಮರವಾಗಿ ನಮಗೆ ಅನೇಕ ಪ್ರಯೋಜನಗಳನ್ನು ಕೊಡ್ತದೆ ಅಲ್ವಾ ಸರಿ ನಾನಿವತ್ತು ನಿಮಗೆ ಕನ್ನಡ ಪಾಠದಲ್ಲಿ ಈ ಮರಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆಂದರೆ ಇವತ್ತಿನ ಪಾಠ ನಮ್ಮದು ಹಳ್ಳಿಯ ದಾರಿಯ ಬದಿಯಲಿ ಎಂಬುದೊಂದು ಪದ್ಯ ಪಾಠ ಆಗಿದೆ ಮಕ್ಕಳೇ ಈ ಪದ್ಯದಲ್ಲಿ ಒಂದು ಮಾವಿನ ಮರದ ಬಗ್ಗೆ ಬಹಳ ಚೆನ್ನಾಗಿ ಬಾಗೂರು ಮಾರ್ಕಂಡೇಯ ಇವರು ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದಾರೆ ಒಂದು ಮರದಿಂದ ಯಾರಿಗೆಲ್ಲ ಏನೆಲ್ಲ ಪ್ರಯೋಜನ ಇದೆ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಹಕ್ಕಿಗಳಾಗಲಿ ಇವುಗಳು ಯಾವ ರೀತಿ ಪ್ರಯೋಜನಗಳನ್ನು ಪಡಿತಾರೆ ಅಂತೇಳಿ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಮಕ್ಕಳೇ ಪಾಠವನ್ನು ಪ್ರ ಪಾಠವನ್ನು ಪ್ರಾರಂಭಿಸುವ ಮೊದಲು ಪಾಠಕ್ಕೆ ಪೂರಕವಾದ ಚಟುವಟಿಕೆ ಇದೆ ಏನು ಅಂತೇಳಿ ನೋಡುವ ಮಕ್ಕಳೇ ಚಿತ್ರದಲ್ಲಿ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳದಲ್ಲಿ ಬರೆಯಿರಿ ಇವುಗಳ ಉಪಯೋಗವನ್ನು ಸ್ನೇಹಿತರೊಡನೆ ಚರ್ಚಿಸಿ ಮಕ್ಕಳೇ ಇಲ್ಲಿ ಒಂದು ವೃತ್ತದಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದೆ ಅಲ್ವಾ ಸಾಮಾನ್ಯವಾಗಿ ಎಲ್ಲ ಚಿತ್ರಗಳ ಹೆಸರು ನಿಮಗೆ ಗೊತ್ತಿದೆ ಅಂತಹ ಚಿತ್ರವನ್ನೇ ಇಲ್ಲಿ ಕೊಟ್ಟಿರುವಂಥದ್ದು ಆದ ಕಾರಣ ನಿಮಗೆ ಸ್ನೇಹಿತರ ಜೊತೆ ಚರ್ಚೆ ಮಾಡಲಿಕ್ಕೆ ಈಗ ಅವಕಾಶ ಇಲ್ಲ ಯಾಕಂದರೆ ನೀವು ಮನೆಯಲ್ಲಿದ್ದೀರಾ ಅಲ್ವಾ ಹಾಗಾದರೆ ನಿಮ್ಮ ಸ್ನೇಹಿತರು ಯಾರು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಣ್ಣ ಅಕ್ಕ ಅಣ್ಣ ಅನಂತರ ತಂಗಿ ತಮ್ಮ ಇದ್ದರೆ ಇವರ ಜೊತೆ ನೀವು ಕೂತ್ಕೊಂಡು ಮಾತಾಡಿ ಮಕ್ಕಳೇ ತಂಗಿ ತಮ್ಮನವರಿಗೂ ಗೊತ್ತಿರ್ತದೆ ಅಲ್ವಾ ಉದಾಹರಣೆಗೆ ಚಿಂಡನ್ನು ಯಾಕೆ ನಾವೀಗ ಉಪಯೋಗ ಮಾಡ್ತೇವೆ ಆಟಾಡಲಿಕ್ಕೆ ಉಪಯೋಗ ಮಾಡ್ಬೋದು ಅಲ್ವಾ ಅದೇ ಕೊಡೆಯನ್ನು ಯಾಕೆ ಉಪಯೋಗ ಮಾಡ್ತೇವೆ ಮಳೆ ಬಂದಾಗ ನಮ್ಮ ಮೇಲೆ ನೀರು ಬೀಳಬಾರ್ದು ಹೇಳಿ ನಾವು ಕೊಡೆಯನ್ನು ಹಿಡ್ಕೊಳ್ತೇವೆ ಮತ್ತು ಬಿಸಿಲು ಬಂದಾಗ ನಾವು ಹಿಡ್ಕೊಳ್ತೇವೆ ಇದು ಇದರ ಉಪಯೋಗ ಅಲ್ವಾ ಸರಿ ಈ ವಿಷಯವನ್ನು ನೀವು ನಿಮ್ಮ ಮನೆಯಲ್ಲಿ ಚರ್ಚೆ ಮಾಡಿಕೊಡಿ ಮಕ್ಕಳೇ ಪದ್ಯಪಾಠ ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯವನ್ನು ನಾನೀಗ ಕಂಠಪಾಠ ಮಾಡ್ತೇನೆ ಮ ರಾಗಬದ್ಧವಾಗಿ ಹಾಡ್ತೇನೆ ಮಕ್ಕಳೇ ನೀವು ಇದನ್ನು ಮನೆಯಲ್ಲಿ ಮತ್ತೆ ಅಭ್ಯಾಸ ಮಾಡಿ ಹಳ್ಳಿಯ ದಾರಿಯ ಬದಿಯಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನು ಹರಡಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನು ಹರಡಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಕ್ಕಿ ಪಕ್ಷಿಗಳು ಗೂಡನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಹಕ್ಕಿ ಪಕ್ಷಿಗಳು ಗೂಡನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಬಾಯಲಿ ನೀರನ್ನು ತಂದಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು మా వినమరదడి కమ్మిన పరిమళ జనరామన వనుసెలిదిత్తు మా వినమరదడి కమ్మిన పరిమళ జనరామన వనుసెలిదిత్తు మర వందాద రూపకార వనూరు హిరిమేయ తోరిత్తు మర వందాద రూపకార వనూరు హిరిమేయ తోరిత్తు హిరిమేయ తోరిత్తు ಹಳ್ಳಿಯ ದಾರಿಯವದಿಯಲಿವೊಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು చాಚಿ ತನ್ನಳಲನು ಹರಡಿತ್ತು ತನ್ನಳಲನು ಹರಡಿತ್ತು ಶುದ್ಧ ಗಾಳಿ ಮळे ನಂದನವೇ ಇಳೆಹು ಹಸಿರಿನ ತಾಕತ್ತು ಶುದ್ಧ ಗಾಳಿ ಮळे ನಂದನವೇ ಇಳೆಹು ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೊಯಿ ಹೊತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೊಯಿ ಹೊತ್ತು ತಿಳಿದುಕೊಯಿ ಹೊತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನು ಹರಡಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನು ಹರಡಿತ್ತು ಸರಿ ಮಕ್ಕಳೇ ಪದ್ಯಕ್ಕೆ ರಾಗವನ್ನು ಈ ರೀತಿ ನಾನು ಹಾಕಿದ್ದೇನೆ ಮಕ್ಕಳೇ ನೀವು ಈ ಪದ್ಯಕ್ಕೆ ರಾಗಬದ್ಧವಾಗಿ ಹಾಡಲಿಕ್ಕೆ ಅಭ್ಯಾಸ ಮಾಡಿ ಯಾರು ಬರ್ದದ್ದು ಮಕ್ಕಳು ಈ ಪದ್ಯವನ್ನು ಬಾಗೂರು ಮಾರ್ಕಂಡೇಯ ಇವರು ಸರಿ ಮಕ್ಕಳೇ ಪದ್ಯದ ಭಾವಾರ್ಥವನ್ನು ನಾವು ಇವತ್ತೇ ತಿಳ್ಕೊಳ್ಳುವ ಸಣ್ಣ ಪದ್ಯ ಆದ ಕಾರಣ ನಾನು ಇವತ್ತೇ ನಿಮಗೆ ಈ ಪದ್ಯವನ್ನು ಇದ್ದೇನೆ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನ ನೆಳಲನ್ನು ಹರಡಿತ್ತು ಏನಾಯ್ತಂತೆ ಒಂದು ಹಳ್ಳಿಯ ಬದಿಯಲ್ಲಿ ಒಂದು ಸುಂದರವಾದ ಯಾವ ಮರ ಇತ್ತು ಮಕ್ಕಳೇ ಮಾವಿನ ಮರ ಈಗಾಗಲೇ ನಾವು ಮಾವಿನ ಹಣ್ಣನ್ನು ತಿಂದು ನಮಗೆಲ್ಲ ಅನುಭವ ಇದೆ ಅಲ್ವಾ ಮಾವಿನಕಾಯಿ ಹೇಗೆ ಇದೆ ಹೇಳಿ ಮಾವಿನ ಮರ ಹೇಗೆ ಇರ್ತದೆ ಅಂತೇಳಿಯೂ ನಿಮಗೆ ಗೊತ್ತಿದೆ ನಿಮ್ಮ ಮನೆಯ ಪಕ್ಕದಲ್ಲೆಲ್ಲ ಇರ್ತದೆ ಸಾಮಾನ್ಯವಾಗಿ ತುಂಬ ದೊಡ್ಡ ದೈತ್ಯಾಕಾರವಾಗಿ ಮಾವಿನ ಮರಗಳು ಇರ್ತವೆ ಅಲ್ವಾ ಏನಿರ್ತದೆ ಅದಕ್ಕೆ ಹಲವು ಕೊಂಬೆಗಳು ಕೊಂಬೆ ಅಂದರೆ ಏನು ಅಂತೇಳಿ ನಿಮಗೆ ಈಗಾಗಲೇ ನಿಮ್ಮ ಪರಿಸರ ಪಾಠದಲ್ಲಿ ಬಂದಿದೆ ಅಲ್ವಾ ಕೊಂಬೆ ಏನು ಅದರ ಗೆಲ್ಲುಗಳು ಅಲ್ವಾ ಹಲವು ಕೊಂಬೆಗಳನ್ನು ಚಾಚಿ ತನ್ನ ಹರಡಿತ್ತು ಹರಡಿತ್ತು ಏನು ಮಕ್ಕಳೇ ಅದು ತಂಪಾದ ನೆರಳನ್ನು ಕೊಡ್ತಾ ಇತ್ತಂತೆ ಹಳ್ಳಿಯ ದಾರಿಯ ಬದಿ ಅಂದರೆ ಪಕ್ಕ ಅಂತ ಅರ್ಥ ಮಕ್ಕಳೇ ತನ್ನೆಳಲು ಅಂದರೆ ತಂಪಾದ ನೆರಳು ಮರದಿಂದ ನಮಗೆ ಏನು ಸಹಾಯ ಆಗ್ತದೆ ಮಾವಿನ ಮರ ಮಾತ್ರ ಅಲ್ಲ ಮಕ್ಕಳೇ ಎಲ್ಲ ಮರದಿಂದನೂ ನಮಗೆ ಏನು ತಂಪಾದ ನೆರಳು ಸಿಕ್ಕಿಯೇ ಸಿಗ್ತದೆ ಇಲ್ಲಿ ನಿಮಗೆ ಈಗ ಈ ಪದ್ಯದಲ್ಲಿ ಮಾವಿನ ಮರವನ್ನು ಒಂದು ಉದಾಹರಣೆಯಾಗಿ ತಗೊಂಡಿದ್ದಾರೆ ಯಾವುದೇ ಮರ ಆಗಿರಲಿ ಅದು ನಮಗೆ ಏನು ಕೊಡ್ತದೆ ತಂಪಾದ ನೆರಳನ್ನು ತಂಪಾದ ಗಾಳಿಯನ್ನು ಕೊಟ್ಟೇ ಕೊಡ್ತದೆ ಮಕ್ಕಳೇ ಅಲ್ವಾ ನೋಡಿ ಮರ ಹೇಗಿರ್ತದೆ ಒಂದು ಬೃಹದಾಕಾರವಾದ ಮರದಲ್ಲಿ ಎಷ್ಟು ಗೆಲ್ಲುಗಳಿವೆ ಅಲ್ವಾ ಯಾವ ಮರ ಇದು ಮಾವಿನ ಮರ ಮುಂದಕ್ಕೆ ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲೆ ನೀರನ್ನು ತಂದಿತ್ತು ಹಕ್ಕಿ ಪಕ್ಷಿಗಳು ಏನು ಮಾಡಿದಂತೆ ಮಕ್ಕಳೇ ನೋಡಿ ನಾವು ಯಾವ ರೀತಿ ಮನೆಯಲ್ಲಿ ವಾಸ ಮಾಡ್ತೇವಾ ಅದೇ ರೀತಿ ಪಕ್ಷಿಗಳು ಎಲ್ಲಿ ವಾಸ ಮಾಡ್ತವೆ ಅವುಗಳ ಮನೆಯಲ್ಲಿರೋದು ಆ ಬೃಹದಾಕಾರದ ಮರ ಆಗಿರಲಿ ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಪೊದರುಗಳಾಗಿರಲಿ ಗಿಡಗಳಾಗಿರಲಿ ಇವುಗಳಲ್ಲಿ ಏನು ಮಾಡ್ತವೆ ಅದು ಸುಂದರವಾದ ತನ್ನ ಗೂಡನ್ನು ಕಟ್ಟಿಕೊಂಡು ತನ್ನ ಮರಿಗಳ ಜೊತೆ ಯಾವುದು ವಾಸ ಮಾಡ್ತದೆ ಮಕ್ಕಳೇ ಪಕ್ಷಿಗಳು ಹಕ್ಕಿಗಳು ವಾಸ ಮಾಡ್ತವೆ ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ನಮ್ಮ ಮನೆಯಲ್ಲಿ ಈಗ ಸಣ್ಣ ಮಕ್ಕಳಿದ್ರೆ ಯಾವ ರೀತಿ ಅವರು ತಮ್ಮ ನಗುವಿನೊಂದಿಗೆ ಅಳುವಿನೊಂದಿಗೆ ಕಾಲ ಕಳಿತಾರ ಅದೇ ರೀತಿ ಪಕ್ಷಿಗಳು ಕೂಡ ಮಕ್ಕಳೆ ಪಕ್ಷಿಗಳು ತಮ್ಮ ಮರಿಗಳನ್ನು ಯಾವ ರೀತಿ ಗೂಡಿನಲ್ಲಿ ಬಿಟ್ಟು ಹೋಗ್ತಾವೋ ಆ ಸಂದರ್ಭದಲ್ಲಿ ಆ ಪುಟ್ಟದಾದಂತಹ ಮರಿಗಳು ಕೂಡ ತಮ್ಮ ಸಂತೋಷವನ್ನು ಚಿಲಿಪಿಲಿಯನ್ನು ಹಾಡುತ್ತಾ ತಮ್ಮ ಸಂತೋಷವನ್ನು ಕಳಿತವೆ ಮಕ್ಕಳೆ ಅದು ಅಲ್ವಾ ನೀವು ಹಕ್ಕಿಯ ಮರಿಯನ್ನು ನೋಡಿರುವಿರಿ ಅಲ್ವಾ ನಾನಿಲ್ಲಿ ನಿಮಗೆ ಚಿತ್ರದಲ್ಲಿ ಒಂದು ಸಣ್ಣ ಹಕ್ಕಿ ಮರಿಗಳ ಫೋಟೋವನ್ನು ನಿಮಗೆ ಹಾಕಿರುವಂಥದ್ದು ಆದರೆ ಕೆಲವರು ನೀವೇನು ಮಾಡಿರ್ತೀರ ಹಕ್ಕಿ ಮರಿಗಳನ್ನು ನೋಡಿದ್ದೀರ ಅಲ್ವಾ ನೋಡದಿದ್ದರೂ ಹೆಚ್ಚಿನವರು ಕೋಳಿ ಮರಿಗಳನ್ನು ನೋಡಿದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಚೆಂದ ಮುದ್ದಾಗಿದೆ ಆ ಮರಿಗಳು ಸರಿ ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು ಎಲೆಗಳ ಜೊತೆಗೆ ಕಾಯ ತೂಗುವುದಂದ್ರೆ ಎಂಥದ್ದು ಯಾವ ಕಾಯಿ ಆ ಮಾವಿನ ಹಣ್ಣುಗಳು ಯಾವುದರ ಜೊತೆಗೆ ನೋಡಿ ಜೋತು ಬಿದ್ದುಕೊಂಡಿದ್ದಾವೆ ಎಲೆಗಳ ಜೊತೆಗೆ ಆ ಬಣ್ಣ ಬಣ್ಣದ ಹಣ್ಣುಗಳನ್ನು ನೋಡಿ ಏನಾಗ್ತದಂತೆ ಬಾಯಲ್ಲಿ ನೀರು ತುಂಬಿ ಬರ್ತದೆ ಅಲ್ವಾ ನಮಗೆ ಮಾವಿನ ಮರದ ಕೆಳಗಿನಿಂದ ಮಾವಿನಕಾಯಿ ಆಗುವ ಸಂದರ್ಭದಲ್ಲಿ ನಾವು ಆ ಮರದ ಕೆಳಭಾಗದಿಂದ ಹೋಗುವಾಗಲೇ ಅದರ ಸುವಾಸನೆ ನಮ್ಮ ಮೂಗಿಗೆ ಏನಾಗ್ತದೆ ಅಷ್ಟು ಚಂದ ಪರಿಮಳವನ್ನು ಕೊಡ್ತದೆ ಅಲ್ವಾ ಅದರ ಜೊತೆಗೆ ನಮಗೇನಾಗ್ತದೆ ಆ ಪರಿಮಳದೊಟ್ಟಿಗೆ ನಮಗೆ ಆ ಹಣ್ಣನ್ನು ತಿನ್ನುವ ತಿನ್ನಲೇಬೇಕೆಂಬ ಆಸೆಯನ್ನು ಯಾವುದು ಹುಟ್ಟಿಸ್ತದೆ ನಮಗೆ ಈ ಮರ ಅಲ್ವಾ ಸರಿ ದೊಡ್ಡ ಮರ ಆದರೆ ನಾವು ಕಾಯ್ತೇವೆ ಓಹ್ ಇದು ಯಾವಾಗ ಬೀಳ್ತದಪ್ಪ ಹಣ್ಣು ಅಂತ ನಾವು ಕೂಡ ಕಾದು ನೋಡೋದಿಲ್ವಾ ಇಲ್ಲಿ ಏನಾಯ್ತಂತೆ ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು ಈಗ ನೋಡಿ ನಾನು ನಿಮಗೆ ಇಲ್ಲಿ ಚಿತ್ರವನ್ನು ತೋರಿಸಿದೆ ನಿಮಗೂ ಒಂದು ಏನಾಯ್ತು ಈಗ ಹಣ್ಣನ್ನು ತಿಂದು ಬಿಡುವ ಅಂತ ಆಗ್ಲಿಲ್ವಾ ಸರಿ ಮಕ್ಕಳೇ ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರವನ್ನು ಹಿರಿಮೆಯೇ ತೋರಿತ್ತು ಏನು ಮಾವಿನ ಮರದಡಿ ಕಮ್ಮಿನ ಪರಿಮಳ ನಾನು ಈಗಾಗಲೇ ನಿಮಗೆ ಹೇಳಿದೆ ಮಾವಿನ ಮರದ ಕೆಳಭಾಗದಿಂದ ಅಡಿಯಿಂದ ನಾವು ಹೋಗುವಾಗ ಪರಿಮಳ ಪರಿಮಳ ಅಂದರೆ ಸುವಾಸನೆ ಆ ಸುವಾಸನೆ ನಮ್ಮ ಮನವನ್ನೇ ಸೆಳೆದು ಬಿಡ್ತದೆ ಅಲ್ವಾ ನಾವು ಯಾವುದೋ ಒಂದು ವಿಷಯದಲ್ಲಿ ನಮ್ಮ ನಾವು ತಳ್ಳಿ ತಲ್ಲಿನರಾಗಿ ನಡೆದುಕೊಂಡು ಹೋಗ್ತಾ ಇರ್ತೇವೆ ಯಾವುದ್ರ ಮಾವಿನ ಮರದ ಅಡಿಯಲ್ಲಿ ಅಷ್ಟೊತ್ತಾಗುವಾಗ ಇದರಲ್ಲಿ ಏನಿರ್ತದೆ ಹಣ್ಣುಗಳಿದ್ದರೆ ಆ ಪರಿಮಳಕ್ಕೆ ನಮ್ಮನ್ನು ಏನು ಮಾಡ್ತದೆ ಆ ಹಣ್ಣು ನಮ್ಮ ಆಲೋಚನೆಯನ್ನು ದೂರ ಮಾಡಿಸಿ ಅದರ ಕಡೆಗೆ ನಮ್ಮ ಗಮನ ಸೆಳೆಯುವಂತೆ ಮಾಡ್ತದೆ ಅಷ್ಟು ಶಕ್ತಿ ಇದೆ ಯಾವುದಕ್ಕೆ ಮಾವಿನ ಹಣ್ಣಿಗೆ ಮಕ್ಕಳೇ ಆ ಹಣ್ಣು ನಮಗೆ ಆ ಪರಿಮಳವನ್ನು ಕೊಡ್ತಾ ನಮ್ಮ ಬಾಯಲ್ಲಿ ಏನು ಮಾಡ್ತದೆ ನೀರೂರಿಸ್ತದೆ ಆ ನಮ್ಮ ಮನಸ್ಸನ್ನು ಅದರ ಕಡೆಗೆ ಸೆಳೆಯುವಷ್ಟು ಶಕ್ತಿಯನ್ನು ಯಾವ ಹಣ್ಣು ಹೊಂದಿದೆ ಈ ಮಾವಿನ ಹಣ್ಣು ಹೊಂದಿದೆ ಅಲ್ವಾ ಹಣ್ಣುಗಳ ರಾಜ ಯಾರೋ ಮಾವಿನ ಹಣ್ಣು ಯಾರೋ ಮಾವಿನ ಹಣ್ಣು ಯಾರ ರಾಜ ಹಣ್ಣುಗಳ ರಾಜ ಅಷ್ಟು ಶಕ್ತಿಯನ್ನು ಹೊಂದಿದೆ ಆ ಹಣ್ಣು ಅಲ್ವಾ ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯೇ ತೋರಿತ್ತು ಮರ ಒಂದೇ ಇರ್ಬೋದು ಈಗ ಒಂದು ಬೀದಿಯ ಬದಿಯಲ್ಲಿ ಅಥವಾ ಒಂದು ರಸ್ತೆಯ ಬದಿಯಲ್ಲಿ ಒಂದು ಬೃಹದಾಕಾರವಾದ ಮರ ಇದೆ ಇಟ್ಟುಕೊಳ್ಳಿ ಆ ಮರದಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಮಕ್ಕಳೇ ಈಗ ಸಾಮಾನ್ಯವಾಗಿ ನಾವೊಂದು ಆಲೋಚನೆ ಮಾಡುವ ಅಲ್ವಾ ಏನೆಲ್ಲ ನಮಗೆ ಪ್ರಯೋಜನ ಬರ್ಬೋದು ಒಂದು ಆ ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗುವವರಿಗೆ ಅದು ಏನು ಕೊಡ್ತದೆ ನೆರಳನ್ನು ಕೊಡ್ತದೆ ಅದರ ಮೂಲಕ ಅದು ತನ್ನ ಏನು ಹಿರಿಮೆಯನ್ನು ತೋರಿಸಿಕೊಳ್ತದೆ ಅಂದರೆ ಅದರಿಂದ ಪ್ರಯೋಜನವನ್ನು ಕೊಡ್ತದೆ ಅದು ನಮಗೆ ಒಂದು ಜನರಿಗೆ ನೆರಳನ್ನು ಕೊಡ್ತದೆ ಮತ್ತೇನು ಕೊಡ್ತದೆ ವೆರಿ ಗುಡ್ ಶುದ್ಧವಾದ ಗಾಳಿಯನ್ನು ಕೊಡ್ತದೆ ಅಲ್ವಾ ನಂತರ ಪ್ರಾಣಿಗಳಿಗೂ ಮನುಷ್ಯರಿಗೆ ಮಾತ್ರ ಅದು ಸಹಾಯ ಮಾಡೋದಾ ಅಲ್ಲ ಪ್ರಾಣಿಗಳಿಗೂ ಏನು ಕೊಡ್ತದೆ ನೆರಳನ್ನು ಕೊಡ್ತದೆ ಜೊತೆಗೆ ಹಕ್ಕಿ ಪಕ್ಷಿಗಳಿಗೆ ವಾಸ ಮಾಡಲಿಕ್ಕೆ ತನ್ನ ಮರದಲ್ಲಿ ಅದು ಜಾಗವನ್ನು ಕೊಡ್ತದೆ ಗೂಡುಗಳನ್ನು ಕಟ್ಟಿ ವಾಸ ಮಾಡಲಿಕ್ಕೆ ಅದು ಏನು ಕೊಡ್ತದೆ ಸ್ಥಳವನ್ನು ಕೊಡ್ತದೆ ಯಾವುದು ಮರಗಳು ಈಗ ಉದಾಹರಣೆಗೆ ನಾನು ನಿಮಗೆ ಮಾವಿನ ಮರಗಳದು ಯಾವುದೇ ಮರ ಆದರೂ ಅದು ಸಹಾಯವನ್ನು ಮಾಡಿಯೇ ಮಾಡ್ತದೆ ಯಾರಿಗೆ ಎಲ್ಲರಿಗೂ ಜೊತೆಗೇನು ಪ್ರಯೋಜನ ಇದೆ ಜೊತೆಗೆ ಈಗ ನಾವು ಎಲ್ಲಾದರೂ ಒಂದು ಹೊರ ಸಂಚಾರಕ್ಕೆ ಹೋದೆವು ಅಂತ ಇಟ್ಟುಕೊಳ್ಳಿ ಹೊರ ಸಂಚಾರ ಅಂದರೆ ನಾವು ಪಿಕ್ನಿಕ್ ಹೋದೆವು ಅಂತ ಇಟ್ಟುಕೊಳ್ಳಿ ಈಗ ಅರ್ಥ ಆಗ್ತದೆ ಹೊರ ಸಂಚಾರದ ಅರ್ಥ ಏನು ಅಂತೇಳಿ ಅಲ್ವಾ ಹೋದಾಗ ನಾವು ಕೊಂಡೋದಂತಹ ತಿಂಡಿ ತಿನಿಸುಗಳಾಗಿರಲಿ ಇದನ್ನು ನಾವು ಆರಾಮವಾಗಿ ಕೂತ್ಕೊಂಡು ತಿನ್ನಬೇಕಾದ್ರೆ ರಸ್ತೆಯ ಬದಿಯಲ್ಲಿ ನಾವು ಏನು ಮಾಡ್ತೇವೆ ಎಲ್ಲಿ ನೆರಳಿದೆ ಅಂತೇಳಿ ಹುಡುಕುತ್ತೇವೆ ನಾವು ವಿಹ ಏನು ಹೊರ ಸಂಚಾರಕ್ಕೆ ಹೋದಾಗ ಆ ಮರದಡಿಯಲ್ಲಿ ಕೂತು ನಾವು ಆರಾಮವಾಗಿ ತಿನ್ನಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ ಅದು ತನ್ನ ನೆರಳನ್ನು ತಂಪಾದ ಗಾಳಿಯನ್ನು ಬೀಸುವುದರ ಮೂಲಕ ಜೊತೆಗೆ ನೀವೆಲ್ಲರೂ ಜೋಕಾಲಿ ಆಟಾಡಿದ್ದೀರಾ ಆಡಿದ್ದೀರಿ ಅಲ್ವ ಮಕ್ಕಳೇ ಆ ಜೋಕಾಲಿಯ ಜೊತೆಗೆ ನೋಡಿ ನಮಗೆ ಆಟ ಆಡಲಿಕ್ಕೆ ಜೋಕಾಲಿಯನ್ನು ಕಟ್ಟಿ ಆಟವನ್ನು ಆಡಲಿಕ್ಕೆ ಯಾವುದು ಸಹಾಯ ಮಾಡ್ತದೆ ಈ ಮರಗಳು ಸಹಾಯವನ್ನು ಮಾಡ್ತವೆ ಮತ್ತೇನು ಸಹಾಯ ಇದೆ ನೋಡಿ ಇದು ಇವರೇನು ಹೊರ ಹೊರಸಂಚಾರ ಹೊರಟವ್ರು ಏನು ಮಾಡಿದ್ದಾರೆ ಆಹಾರವನ್ನು ತಿನ್ನಲಿಕ್ಕೆ ಈ ನೆರಳನ್ನು ಉಪಯೋಗಿಸ್ತಾರೆ ಆ ಜೊತೆಗೆ ನೋಡಿ ದಣಿದಿದೆ ದಣಿದವರಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಈ ಮರ ಸಹಾಯ ಮಾಡ್ತದೆ ಎಷ್ಟೆಲ್ಲ ಉಪಯೋಗ ಇದೆ ನಮಗೆ ಅಲ್ವಾ ಆದರೂ ಕೆಲವರು ಏನು ಮಾಡ್ತಾ ಇದ್ದಾರೆ ಮರಗಳನ್ನು ಕಡಿಯುವ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟು ಉಪಕಾರ ಇದ್ದರೂ ನಾವು ಏನು ಮಾಡ್ತೇವೆ ಮರಕ್ಕೆ ತೊಂದರೆ ಮಾಡ್ತೇವೆ ಏ ನಾವು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಯಾವುದೇ ಸಸ್ಯಗಳಿಗೆ ಹಾನಿಯನ್ನು ಮಾಡಬಾರ್ದು ಮಕ್ಕಳೇ ಅಲ್ವಾ ಸರಿ ಇನ್ನೇನಾದರೂ ನಿಮಗೆ ನೆನಪಿದೆಯಾ ಏನಾದರೂ ಮರದಿಂದ ನಮಗೆ ಪ್ರಯೋಜನ ಇದೆ ಹೇಳಿ ಹಣ್ಣು ಕೊಡ್ತದೆ ಅದನ್ನು ನಾವು ಹೇಳಲೇ ಇಲ್ಲ ಅಲ್ವಾ ಎಲ್ಲ ಆಯಿತು ಏನು ಕೊಡ್ತದೆ ಹಣ್ಣು ಕೊಡ್ತದೆ ಮಾವಿನ ಮರದ ಎಲೆ ನಮಗೆ ಪ್ರಯೋಜನಕ್ಕೆ ಬರ್ತದೆ ಯಾಕೆ ಹೇಳಿ ಈಗಾಗಲೇ ಮುಂದಿನ ಪಾಠ ಈಗಾಗಲೇ ಹಿಂದೆ ಆದಂತಹ ಪಾಠದಲ್ಲಿ ತಳಿರು ತೋರಣವನ್ನು ಕಟ್ಟುವುದು ಅಂತೇಳಿ ಬಂದಿತ್ತು ಅಲ್ವಾ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಹಾಂ ತೋರಣವನ್ನು ಕಟ್ಟಲಿಕ್ಕೆ ನಾವು ಎಲ್ಲ ಎಲೆಯನ್ನು ಉಪಯೋಗಿಸ್ತೇವಾ ಇಲ್ಲ ಯಾವ ಎಲೆ ಮಾವಿನ ಎಲೆಯನ್ನೇ ನಾವು ಉಪಯೋಗಕ್ಕೆ ಬಳಸಿಕೊಳ್ತೇವೆ ಇನ್ನು ಮುಂದಕ್ಕೆ ಮಕ್ಕಳೆ ಶುದ್ಧ ಗಾಳಿ ಮಳೆ ನಂದನವೇ ಹೂ ಹಸಿರಿನ ತಾಕತ್ತು ಹ ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದಕ್ಕೂ ಈ ಹೊತ್ತು ಮಕ್ಕಳೇ ಏನಂತೆ ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು ಈಗ ಇಳೆ ಅಂದರೆ ಭೂಮಿ ಶುದ್ಧವಾದ ಗಾಳಿ ಮಳೆ ಇದ್ದರೆ ಇಳೆ ಹೂ ಹೂ ಹಸಿರಿನ ತಾಕತ್ತು ಭೂಮಿಗೆ ಶುದ್ಧವಾದ ಗಾಳಿ ಮಳೆ ಇದ್ದರೆಯೇ ಭೂಮಿಯಲ್ಲಿ ಏನಿದೆ ಹಸಿರು ಹಸಿರಾದ ಹೂ ಮತ್ತು ನಮಗೆ ಬೇಕಾದಂಥ ಆಹಾರವನ್ನು ಬೆಳೆಯುವ ತಾಕತ್ತನ್ನು ಹೊಂದಿದೆ ಯಾವುದು ಈ ಭೂಮಿ ಇಲ್ಲದಿದ್ದರೆ ಭೂಮಿ ಬರಡಾಗಿ ಹೋಗ್ತದೆ ಯಾಕೆ ಬರಡಾಗ್ತದೆ ಮಕ್ಕಳೇ ಶುದ್ಧ ಗಾಳಿ ಮಳೆಯಲ್ಲಿ ಶುದ್ಧ ಗಾಳಿ ಮಳೆ ಬರಬೇಕಾದ್ರೆ ನಮಗೆ ಏನು ಬೇಕು ಮರಗಳು ಬೇಕು ಅಲ್ವಾ ಮರ ಹೇಗೆ ಮಳೆಯನ್ನು ತರ್ತದೆ ಹೇಗೆಂದರೆ ಬ್ರ ಜೋರಾಗಿ ಗಾಳಿಯಲ್ಲಿ ಬೀಸ್ತಾ ಹೋಗ್ತಾ ಇರುವಂತಹ ಮಳೆಯನ್ನು ಯಾವುದು ತಡಿತದೆ ಬೆಟ್ಟಗುಡ್ಡಗಳಲ್ಲಿ ಬೆಟ್ಟ ಗುಡ್ಡಗಳಾಗಿರಲಿ ಅಥವಾ ದೊಡ್ಡ ದೊಡ್ಡ ಮರಗಳು ಏನಾಗ್ತದೆ ಗಾಳಿಯಲ್ಲಿ ಬೀಸಿ ಹೋಗುತ್ತಿರುವ ಆ ಮಳೆಯ ರಭಸವನ್ನು ತಡೆದು ನಮ್ಮ ಭೂಮಿಗೆ ಮಳೆ ಬರುವ ಹಾಗೆ ಮಾಡ್ತದೆ ಮಕ್ಕಳೇ ಈ ಮಳೆ ನಮ್ಮ ಭೂಮಿಗೆ ಬಿದ್ದಾಗ ನಮ್ಮ ಭೂಮಿಯಲ್ಲಿ ಏನಾಗ್ತದೆ ನೀರು ಹೆಚ್ಚಾಗಿ ಅಲ್ಲಿ ನಾವು ಹೂಗಳೇ ಆಗಿರಲಿ ಅಥವಾ ಇನ್ನಿತರ ಬೆಳೆಗಳನ್ನು ಬೆಳೀಲಿಕ್ಕೆ ನಮಗೆ ಸಹಾಯ ಆಗ್ತದೆ ಭೂಮಿಗೆ ಏನು ತಾಕತ್ತು ಬರ್ತದೆ ನೀರು ಸಿಕ್ಕಿದಾಗ ಅಂತ ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು ಇದೊಂದು ವಾಕ್ಯ ನೋಡಿ ಮಕ್ಕಳೇ ಹಸಿರಿದ್ದರೆ ಉಸಿರು ನಿಲ್ಲುವುದು ಅಂತೇಳಿ ಕೊಟ್ಟಿದ್ದಾರೆ ಹಸಿರಿದ್ದರೆ ಉಸಿರು ನಿಲ್ಲುವುದಂದರೆ ಏನಿಲ್ಲ ಹಸಿರು ಕಂಡಾಗ ನಾವು ಏನು ಮಾಡ್ತೇವೆ ಉಸಿರು ನಿಲ್ಲುವುದು ಅಂತ ಹೇಳಿದ್ದಾರೆ ಅಲ್ವಾ ಯಾವತ್ತು ನಮಗೆ ಮರಗಳು ನಮ್ಮ ನಾವು ಇರುವ ಕಡೆ ಹೆಚ್ಚು ಹೆಚ್ಚು ಮರಗಳಿದ್ದರೆ ಅಲ್ಲಿ ನಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ಉದಾಹರಣೆಗೆ ನೋಡಿ ಮಕ್ಕಳೇ ನಾವು ಮರಗಳನ್ನು ಕಡಿತಾ ಹೋದಾಗೆ ನಮಗೆ ಉಸಿರಾಟದ ತೊಂದರೆ ಹೆಚ್ಚಾಗ್ತದೆ ಯಾಕೆ ಹೇಳಿ ನಾವು ಉಸಿರಾಡುವುದು ಯಾವುದನ್ನು ಗಾಳಿಯನ್ನು ಅಲ್ವಾ ಆ ಈ ಗಾಳಿಯ ಜೊತೆಗೆ ಗಾಳಿ ಬೇಕಾದರೆ ಗಾಳಿಯಲ್ಲಿಂದ ಬರ್ತದೆ ಇಂತಹ ಸುಂದರವಾದ ದೊಡ್ಡ ದೊಡ್ಡ ಮರಗಳಿಂದ ನಮಗೆ ಗಾಳಿ ಸಿಗ್ತದೆ ಅಲ್ವಾ ನಾವು ಉಸಿರಾಡುವ ಗಾಳಿಯನ್ನು ನಮಗೆ ಯಾವುದು ಕೊಡುವಂತಹದ್ದು ಮರಗಳು ನಾವು ಮರಗಳನ್ನೇ ಕಡಿದ್ರೆ ನಾವು ಉಸಿರಾಡುವುದು ಹೇಗೆ ಮಕ್ಕಳೇ ಅಲ್ ಅದಕ್ಕಾಗಿ ಇಲ್ಲಿ ಕೊಟ್ಟದ್ದು ಹಸಿರಿದ್ದರೆ ಉಸಿರು ನಿಲ್ಲುವುದು ಹಸಿರು ಇಲ್ವಾ ನಮಗೆ ಉಸಿರೇ ಇಲ್ಲ ನಾವು ಈ ಪ್ರಪಂಚದಲ್ಲಿ ಅಥವಾ ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಏನು ಒಂದು ಮರ ಕಡಿದರೆ ನಾವು ಏನು ಅದಕ್ಕೆ ಒಂದು ಗಿಡವನ್ನು ನಾವು ನೆಡಲೇಬೇಕು ಇದು ನಮಗೆ ಮುಂದಿನ ಜೀವನಕ್ಕೆ ಈಗ ನಾವು ಮರವನ್ನು ಕಡ್ದೇವು ಅಂತ ಇಟ್ಟುಕೊಳ್ಳಿ ಇದು ಮುಂದೊಂದು ದಿನ ಏನಾದೀತು ಮಕ್ಕಳೇ ನಾವು ನಮ್ಮ ಗಾಳಿಗಾಗಿ ಎಲ್ಲೋ ಅಲೆದಾಡುವಂತಹ ಪರಿಸ್ಥಿತಿ ಬರ್ಬೋದು ಯಾವ ಗಾಳಿ ನಾವು ಉಸಿರಾಟುವಂತಹ ಗಾಳಿಗಾಗಿ ನಾವು ಎಷ್ಟೋ ಕಡೆ ಅಲೆದಾಡುವ ಪರಿಸ್ಥಿತಿ ಬರ್ಬೋದಾ ಏನೋ ಈ ರೀತಿ ನಾವು ಮರಗಳನ್ನು ಕಡಿತಾ ಹೋದರೆ ಅಲ್ವಾ ಅದಕ್ಕಾಗಿ ಮಕ್ಕಳೇ ಇವತ್ತಿನ ಈ ಹಳ್ಳಿಯ ದಾರಿಯ ಬದಿಯಲ್ಲಿ ಈ ಪದ್ಯದಿಂದ ನಾವು ತಿಳಿದುಕೊಂಡದೇನೆಂದರೆ ನಾವು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸ್ತಾ ನಮ್ಮ ಜೀವನವನ್ನು ನಾವೇ ಮುಂದೆ ಸಾಗಿಸುವ ಕೆಲಸವನ್ನು ಮಾಡಬೇಕು ಅಂತ ಈ ಪದ್ಯದಿಂದ ನಾವು ತಿಳಿದುಕೊಂಡಿದ್ದೇವೆ ಸರಿ ಮಕ್ಕಳೇ ಇವತ್ತಿನ ಪದ್ಯಪಾಠಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ನಾನು ಅದರಲ್ಲಿ ಇರುವಂತಹ ಉತ್ತಕ್ಷರಗಳನ್ನು ಇವತ್ತು ನಾನು ಕೊಡ್ತಾ ಇಲ್ಲ ಯಾಕಂದರೆ ನಿಮಗೆ ಯಾವುದು ಒತ್ತಾಕ್ಷರ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅಲ್ವಾ ಮಕ್ಕಳೇ ಹಾಗಾಗಿ ನಿಮ್ಮ ಕೈಯಲ್ಲಿ ಈಗಾಗಲೇ ಹಳೆ ಪಾಠ ಪುಸ್ತಕ ಇದೆ ಆ ಪಾಠ ಪುಸ್ತಕವನ್ನು ನೋಡಿಕೊಂಡು ನೀವು ಅಲ್ಲಿ ಯಾವುದು ಒತ್ತಾಕ್ಷರ ಇದೆ ಅದನ್ನು ಗಮನಿಸಿ ನೀವೇ ಮೂರು ಮೂರು ಸಲ ಬರೀಬೇಕು ಮಕ್ಕಳೇ ಬರೆದು ನಿಮ್ಮ ಅಮ್ಮನವರಿಗೆ ತೋರಿಸಿ ಅವರಲ್ಲಿ ಉತ್ತಲೇಖನವನ್ನು ಕೊಡಲಿಕ್ಕೆ ಹೇಳಬೇಕು ಇನ್ನು ಈ ಪದ ಪಾಠಕ್ಕೆ ಸಂಬಂಧಿಸಿದಂತಹ ನೋಟ್ಸನ್ನು ನಾನು ನಿಮಗೆ ಮುಂದಕ್ಕೆ ಕಳಿಸ್ತೇನೆ ಮಕ್ಕಳೇ ಸರಿ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ ಮುಂದಿನ ಅವಧಿಯಲ್ಲಿ ಹೊಸ ಪಾಠದೊಂದಿಗೆ ಭೇಟಿಯಾಗುವ ಮಕ್ಕಳೇ ಧನ್ಯವಾದಗಳು